ವೆಲ್ಕಮ್ ಬ್ಯಾಕ್. ಚನ್ನಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರು ಕಳ್ಳಾಟ ಮಾಡ್ತಿದ್ದಾರೆ ಅಂತ ಆರೋಪ. ಯಾಕೆ ಅಂದ್ರೆ ಟೈಮಿಂಗ್ ಸರಿಯಾಗಿ ಅವ್ರು ಬರಲ್ಲ ಅಂತ. 14 ಜನ ವೈದ್ಯರಿದ್ದಾರಲ್ಲಿ, ಆದರೆ ಯಾರೂ ಸರಿಯಾಗಿ ಬರಲ್ವಂತೆ ಟೈಮಿಂಗ್ ಸರಿಯಾಗಿ. ಬ್ರೇಕಿಂಗ್ ನ್ಯೂಸ್. ಹೇಳುವವರಿಲ್ಲ, ಕೇಳುವವರಿಲ್ಲ, ಅದೇ ಪರಿಸ್ಥಿತಿ. ಹಂಗಾಗಿ ಯಾರು ಟೈಮಿಗೆ ಸರಿಯಾಗಿ ಬರಲ್ಲ. ಅವ್ರು ಬಂದಾಗ ಟ್ರೀಟ್ಮೆಂಟ್ ತಗೋಬೇಕು, ಇಲ್ಲಾರು ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಚನ್ನಪಟ್ಟಣದಿಂದ ಬರ್ತಿರೋ ಬ್ರೇಕಿಂಗ್ ನ್ಯೂಸ್. ಸರ್ಕಾರಿ ವೈದ್ಯರು ವೈದ್ಯ ವಿಜಯ ನರಸಿಂಹ ವಿರುದ್ಧ ನಿರ್ಲಕ್ಷ್ಯದ ಆರೋಪ. ಪ್ರತಿದಿನ ಇದೇ ಸಮಸ್ಯೆಯಂತೆ. ಏನೋ ಅಪರೂಪಕ್ಕೆ ಯಾವತ್ತೋ ಒಂದಿನ ಬಂದರೆ ಏನೋ ಪ್ರಾಬ್ಲಮ್ ಆಯಿತು ಬಿಡಪ್ಪ ಅವ್ರ ಮನೆಯಲ್ಲೋ ಎಲ್ಲೋ ಅನ್ಬೋದು. ಪ್ರತಿದಿನ ಹಿಂಗೆ ಮಾಡ್ತಾರಂತವ್ರು. ಸಿಬ್ಬಂದಿಗಳಿಂದಲೇ ಆರೋಪ ಮಾಡ್ತಿದ್ದಾರೆ, ಸರಿಯಾಗಿ ಬರಲ್ಲ ಸರ್ ಈ ಡಾಕ್ಟ್ರು ಅಂತ. ವೈದ್ಯರು ಸರಿಯಾದ ಟೈಮಿಗೆ ಬಂದು ಚಿಕಿತ್ಸೆ ನೀಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಇದು ರಾಮನಗರದ ಚನ್ನಪಟ್ಟಣ, ಪವರ್ಫುಲ್ ಲೀಡರ್ಗಳಿರೋ ಜಾಗ, ದೊಡ್ಡ ದೊಡ್ಡವರೆಲ್ಲ ದಿಕ್ಕಪ್ಪಾಲಾಗಿದ್ದಾರೆ. ಆ ಕಡೆ ಈ ಕಡೆ ಈ ಎಡಕ್ಕೆ ತಿರುಗಿದ್ರೆ ಬಲಕ್ಕೆ ತಿರುಗಿದ್ರೆ ದೊಡ್ಡ ದೊಡ್ಡ ರಾಜಕಾರಣಿಗಳು. ಒಂದು ಅವನ್ಸರ್ ಒಂದು ಅವಾಜ್ ಹಾಕಿದ್ರೆ ಒಂದು ಸರಿ ಮಾತಾಡ್ಬಿಟ್ರೆ ಸಾಕಪ್ಪ, ಸರಿ ಹೋಗ್ಬಿಡ್ತೀವಿ, ದೊಡ್ಡ ವಿಷಯ ಅಲ್ಲ. ನೋಡೋಣ. ಊಟಕ್ಕೆ ಹೋಗಿದಾರ ಏನು? ಇವಾಗ 2.5 ಆಯ್ತಲ್ಲ, ಇವಾಗ ಯಾವ್ದು ಊಟ? ಅಲ್ಲ ಇಷ್ಟೊಂದು ಜನ ಇದಾರೆ ಪೇಷಂಟ್ಸ್, ಈಗ ಕೆಲ ಜನ ಆಪರೇಷನ್ ಥಿಯೇಟರ್ ಹೋಗಿರ್ತಾರೆ, ಅದೆಲ್ಲ ಮುಗಿಸ್ಕೊಂಡು ಬರ್ತಾರೆ. ದಿನ ಎಷ್ಟೊತ್ತಿಗೆ ನಾವು ಊಟಕ್ಕೆ ಹೋಗಿದ್ರು? ಎಷ್ಟು ಜನ ಇದಾರೆ ಊಟ? 14-15 ಜನ. ಅದ ನೋಡಿದೆ ಅಲ್ಲಿ ಬೋರ್ಡಲ್ಲಿ 12 ಜನ ಇದಾರೆ, ಆದ್ರೆ ಇಲ್ಲಿ ಇಷ್ಟೊಂದು ಜನ ಪೇಷಂಟ್ಸ್ ಎಲ್ಲ ಇದಾರಲ್ಲ. ಚನ್ನಪಟ್ಟ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಡಾಕ್ಟರ್ಗಳೇ ಇಲ್ಲ. ಬೆಳಗ್ಗೆಯಿಂದ ಬಂದ್ರು ಸುಧಾ ಇಲ್ಲಿ ಕಾಯ್ದು ಕೂತಿದ್ದೇವೆ. ಯಾವುದೊಬ್ಬ ವೈದ್ಯ ಸುಧಾ ಬಂದು ನಿಮ್ಗೇನಾಗಿದೆ ಅಂತ ಕೇಳುವಂತ ಪರಿಸ್ಥಿತಿ ಇಲ್ಲಿ ಯಾರಿಗೂ ಇಲ್ಲ. ಇಲ್ಲಿ ಆಸನಗಳಿಲ್ಲ. ಬಂದಂತೆ ಹೋಗುವಂತ ರೋಗಿಗಳಿಗೆ ನೋಡುವಂತ ಇಲ್ಲಿ ಯಾರೇ ಡಾಕ್ಟರ್ಗಳಾಗ್ಲಿ ಅಥವಾ ಇಲ್ಲಿ ಸಿಸ್ಟರ್ಗಳಾಗ್ಲಿ. ನನ್ನ ಸಹೋದ್ಯೋಗಿ ಚನ್ನಪಟ್ಟಣ ರಾಮನಗರ ಭಾಗದಿಂದ ವೆಂಕಟೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ವೆಂಕಟೇಶ್. ಗುಡ್ ಮಾರ್ನಿಂಗ್ ಹರೀಶ್ ನಾಗರಾಜು. ಎಂತೆಂತ ಪವರ್ಫುಲ್ ಲೀಡರ್ಗಳು, ಅವ್ರ ಅವಾಜ್ ಹಾಕಿದ್ರೆ ಕರ್ನಾಟಕ ನಡುಗುತ್ತೆ, ಸಾವಿರಾರು ಜನ ಬರ್ತಾರೆ, ಕೆಲಸ ಆಗುತ್ತೆ ಅಂತ ಅನ್ಕೊಂಡಿದೀವಪ್ಪ ಆ ಭಾಗದಲ್ಲಿ. ಯಾರು ಹೇಳೋರು ಕೇಳೋರು ಇಲ್ವಾ ವೆಂಕಟೇಶ್? ನಿಜಕ್ಕೂ ಕೂಡ ಚನ್ನಪಟ್ಟಣ ಕ್ಷೇತ್ರ ಅಂದ್ರೆ ಮಾಜಿ CM ಕುಮಾರಸ್ವಾಮಿ ಅವರ ಕ್ಷೇತ್ರ ಅಂತಾನೆ ಕರೀತಾರೆ, ಹಾಗೆ ಅವರು ಕೂಡ ಪ್ರತಿನಿಧಿಸ್ತಾರೆ. ಆದ್ರೆ ಚನ್ನಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿಜಕ್ಕೂ ಕೂಡ ಇಲ್ಲಿಯ ರೋಗಿಗಳ ಪರಿಸ್ಥಿತಿಯನ್ನ ನೋಡಿದ್ರೆ ನಿಜಕ್ಕೂ ಕೂಡ ನಾಚಿಕೆಗೇಡು ಅಂತಾನೆ ಹೇಳ್ಬೋದು. ಏನೀಗ ಒಂದು ಕಡೆ ಮೂರನೇ ಅಲೆ ಅಂತೇಳಿ ಕೊರೋನಾ ಉಲ್ಬಣ ಆಗ್ತಾ ಇದೆ, ಇದೇ ಸಂದರ್ಭದಲ್ಲಿ ಚನ್ನಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ನಿಜಕ್ಕೂ ಕೂಡ ಶೋಚನೀಯ ಪರಿಸ್ಥಿತಿಯಲ್ಲಿ ಇರುವಂತದ್ದು. ಇಲ್ಲಿ 14 ಜನ ವೈದ್ಯರಿದ್ರು ಕೂಡ ಸರಿಯಾದ ಸಮಯಕ್ಕೆ ರೋಗಿಗಳಿಗೆ ಸಿಗ್ತಾನೆ ಇಲ್ಲ. ಮಧ್ಯಾಹ್ನ 1:30 to 4 PM ಯಾವೊಬ್ಬ ವೈದ್ಯರು ಕೂಡ ಇಲ್ಲಿ ರೋಗಿಗಳಿಗೆ ಚಿಕಿತ್ಸೆ ನೀಡಲಿಕ್ಕೆ ಬರೋದಿಲ್ಲ. ಅರ್ಧ ಗಂಟೆ ಜೊತೆಗೆ ಎಲ್ಲರೂ ಒಟ್ಟಿಗೆ ಹೋಗಲ್ವಲ್ಲ ಊಟಕ್ಕೆ? ಖಂಡಿತ ಹರೀಶ್ ನಾಗರಾಜು. ಏನಂದ್ರೆ ಇಲ್ಲಿ ಆಸ್ಪತ್ರೆಯಲ್ಲಿ ಆಡಳಿತಾಧಿಕಾರಿ ಸೇರಿದಂತೆ ಪ್ರಮುಖ ಯಾರು ವೈದ್ಯರಿದ್ದಾರೆ ಅವ್ರು ಯಾರು ಕೂಡ ಸರಿಯಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇಲ್ಲ. ಹಾಗೆ ಇನ್ನೊಂದು ಪ್ರಮುಖವಾದಂತ ವಿಚಾರ ಏನಪ್ಪಾ ಅಂದ್ರೆ, ಕುಮಾರಸ್ವಾಮಿ ಅವರು ಈ ಒಂದು ತಾಲೂಕು ಏನು ಸಭೆ ಏನ್ ಮಾಡ್ತಾರೆ, ಅಧಿಕಾರಿಗಳ ಸಭೆ, ಈ ಅಧಿಕಾರಿಗಳ ಸಭೆಯನ್ನ ಮಾಡದೇ ಇರುವಂತದ್ದು ಈ ಎಲ್ಲದಕ್ಕೂ ಕೂಡ ಕಾರಣ ಆಗಿರುವಂತದ್ದು. ಸಂಪೂರ್ಣವಾಗಿ ತಾಲೂಕು ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ಸೇರಿದಂತೆ ಆಡಳಿತಾಧಿಕಾರಿಗಳು ಯಾವುದೇ ಒಂದು ಕ್ರಮವನ್ನು ವಹಿಸ್ತಾ ಇಲ್ಲ. ಹಾಗೆ ಇಲ್ಲಿ ಯಾರಿಗೂ ಕೂಡ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳ ಭಯ ಇಲ್ಲಂತ ವಾತಾವರಣ. ನ್ಯೂಸ್ 18 ನಲ್ಲಿ ಪ್ರಸಾರ ಆಯಿತು ಮಾನ್ಯ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರ ಗಮನಕ್ಕೆ. ಸರ್, ಈ ನ್ಯೂಸ್ ನೋಡಿ, ನಿಮ್ಮ ಜಾಗ ಇಲ್ಲಿ ಪ್ರಾಬ್ಲಮ್ ಇದೆ, ಇದನ್ನ ಸರಿ ಮಾಡ್ತೀರಾ ಅಂತ ನಾವು ಅನ್ಕೊಂಡಿದ್ದೀವಿ. ನಿಮ್ಮ ರಿಯಾಕ್ಷನ್?